ಯಾರು ಕೂಡ ಪಬ್ಲಿಕಲ್ಲಿ ಬಂದ್ಬಿಟ್ಟು ಸೋಷಲ್ ಮೀಡಿಯಾದಲ್ಲಿ ನಾ ಹುಚ್ಚಿಯಾಗಿದ್ದೆ, ನಾನು ತಿಕ್ಲಿ ಆಗಿದ್ದೆ, ನನ್ನ ತಲೆ ಅಂಕೆಟ್ಟಿತ್ತು, ನಾಲ್ಕು ಜನದ ಮುಂದೆ ಮಾತಾಡೋ ಧೈರ್ಯ ಇರಲಿಲ್ಲ. ಫ್ರೆಂಡ್ಸ್, ನನ್ನ ಮುಖ ನೋಡಿದ್ರೆ ಕಂಡು, ನನ್ನ ಫೇಸ್ ಎಕ್ಸ್ಪ್ರೆಷನ್ ಹಂಗೆ ಇರ್ತಿತ್ತು, ನನ್ನ ನೋಡಿದ್ರೆ ಕಂಡಿಡಿತಿದ್ರು, ನಿಂಗೇನೋ ಪ್ರಾಬ್ಲಮ್ ಇದೆ ಅಮ್ಮ ಅಂತೇಳಿ ಅಂತಿದ್ರು. ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ಸಿಂಪಲ್ ಗೃಹಿಣಿ ಇಂದು ನನ್ನ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ, ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಜಸ್ಟ್ ಕ್ಲಾರಿಫಿಕೇಶನ್ ಕೊಡೋಕೆ ಬಂದಿದ್ದೀನಿ. ನಾನು ಬಿದನಗೆರೆ ದೇವಸ್ಥಾನಕ್ಕೆ ಹೋಗಿದ್ನಲ್ಲ, ಸೊ ಆ ಭಗವಂತನ ನೆನೆಸ್ಕೊಂಡ್ರೆ ನನಗೊಂಥರ ಖುಷಿ ಅಂತ ಅನಿಸುತ್ತೆ. ನಾನು ಇವತ್ತಿಂದ ಅಂತಲ್ಲ, ನಾನು ನಾಲ್ಕು ಯೋಹಿತ ಊಟಕ್ಕೆ 1 ವರ್ಷ ಮುಂಚೆ, ಅವ್ನು 3 ವರ್ಷ ಆಯಿತು, 4 ವರ್ಷಗಳ ಹಿಂದಿಂದ ನಾ ಆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ, ಬಿದನಗೆರೆ ಸತ್ಯಶನೇಶ್ವರನ ದೇವಸ್ಥಾನಕ್ಕೆ. ನಾನೊಬ್ಳು ಅಲ್ಲಿಗೆ ಅರೆ ಬರೆ ಮನಸ್ಸಿಂದನೇ ಹೋಗಿದ್ದು, ನನಗೆ ಒಳ್ಳೇದಾಗುತ್ತಾ ಏನು ಅಂತೇಳಿ. ಅಲ್ಲಿಗೆ ಹೋದ್ಮೇಲೆ ನನಗೊಂದು ನಂಬಿಕೆ ಅನ್ನೋದು ಬಂತು. ಈ ಎಕ್ಸ್ಪೀರಿಯೆನ್ಸ್ನೆಲ್ಲ ನಾನು ತುಂಬ ಸತಿ ಶೇರ್ ಮಾಡಿದ್ದೀನಿ. ಮೊನ್ನೆ ಕೂಡ ಹೋಗಿದ್ದೆ ಬಹಳ ದಿನಗಳಿಂದ. ನನ್ನ ವಿಡಿಯೋಗಳನ್ನು ಯಾರು ಮೊದಲಿಂದ ನೋಡ್ಕೊಂಬಂದಿರ್ತಾರೆ ಅವ್ರಿಗೆ ಗೊತ್ತಿರುತ್ತೆ. ದೇವಸ್ಥಾನದ ಬಗ್ಗೆ ನಾನು ಸಾಕಷ್ಟು ವಿಡಿಯೋಗಳಲ್ಲಿ ಹೇಳಿದ್ದೀನಿ. ಕೆಲವರು ಏನಂದರೆ, ನಿಮಗೆ ನಂಬಿಕೆ ಇದ್ದರೆ ನೋಡಿ, ನಂಬಿಕೆ ಇಲ್ಲ ಅಂದರೆ ಖಂಡಿತವಾಗ್ಲೂ ನೀವು ನೋಡೋ ಅವಶ್ಯಕತೆ ಇಲ್ಲ. ಯಾಕೆಂದರೆ ನೆಲ ನಂಬಲಾರ್ದವರು ಅಂತ ಹೇಳ್ತಾರೆ. ಅಂದರೆ ಅವರಿಗೆ ನಿಂತಿರೋ ಭೂಮಿ ಮೇಲೆ ನಂಬಿಕೆ ಇರಲ್ಲ, ಅವ್ರ ಮೇಲೆ ಅವ್ರಿಗೆ ನಂಬಿಕೆ ಇರಲ್ಲ. ಸುಮ್ಮನೆ ಏನೋ ಒಂದು ನಮ್ಮದು ಇರಲಿ ಅಂತ ಹೇಳಿ ಕಮೆಂಟ್ ಹಾಕಿ ಹೋಗೋದಲ್ಲ. ನನಗೆ ಒಳ್ಳೇದಾಗಿದೆ, ಪರ್ಸ್ನಲಿ ನನಗೆ ಒಳ್ಳೇದಾಗಿದೆ. ನಾನು ಅದನ್ನು ಇದ್ದಂಗೆ ಹೇಳ್ತಾ ಇದ್ದೀನಿ. ನಾನಿಲ್ಲಿ ನನ್ನ ಅನುಭವಗಳನ್ನು ಶೇರ್ ಮಾಡ್ತಾ ಇದ್ದೀನಿ. ನನಗೆ ಯಾವುದೇ ರೀತಿ ದುಡ್ಡು ಕೊಟ್ಟಿಲ್ಲ ನೀವು ಈ ಥರ ವಿಡಿಯೋ ಹಾಕಿ ಅಂಥೇಳಿ. ಹಿಂಗೆ ಕಮೆಂಟ್ ಹಾಕಿದ್ದಾರೆ ಅಂದರೆ, ಫ್ರೆಂಡ್ಸ್ ನೀವು ಎಷ್ಟು ದುಡ್ಡು ತೊಗೊಂಡ್ರಿ ಈ ವಿಡಿಯೋ ಮಾಡೋದಕ್ಕೆ? ನಿಮ್ಗೆ ಎಷ್ಟು ದುಡ್ಡು ಕೊಟ್ಟಿದ್ದಾರೆ? ದುಡ್ಡು ಯಾಕೆ ಕೊಡ್ತಾರೆ? ನನ್ನ ಭಕ್ತಿ, ಅದು ಭಕ್ತಿನೇ ಶಕ್ತಿ. ನೀವು ನಂಬದೇ ಇರೋರು, ನಂಬಲ್ಲ. ನಾವು ಆಂಜನೇಯ ಸ್ವಾಮಿನ ತುಂಬ ನಂಬ್ತೀವಿ. ನಾನು ನಂಬೋದಕ್ಕೆ ನನ್ನ ಲೈಫ್ ಇವತ್ತು ಚೇಂಜ್ ಆಗಿ ಈ ರೀತಿ ನಾನು ಖುಷಿ ಖುಷಿಯಾಗಿ ಬದುಕ್ತಾ ಇರೋದೆ ಹೊರತು ಯಾವುದೇ ರೀತಿ ಮಾತ್ರೆ ಬಿಟ್ಟರೆ 1 ಅಥವಾ 2 ದಿನ, 3ನೇ ದಿನದೊತ್ತಿಗೆ ನನಗೆ ರಿಯಾಕ್ಷನ್ ಅನ್ನೋದು ಕಾಣಿಸ್ತಿತ್ತು. ಇವತ್ತು ಇಷ್ಟೆಲ್ಲ ವರ್ಷಗಳಾಯಿತು ನನ್ನ ಮಾತ್ರೆನ ನಿಲ್ಲಿಸಿ, ನನಗೆ ಆ ಒಂದು ಪಾಸಿಟಿವ್ ಶಕ್ತಿ ಅನ್ನೋದು ನನಗೆ ನನಗೊಂದು ಲೈಫನ್ನು ಕೊಟ್ಟಿದೆ. ನಾನು ಅದನ್ನು 4 ಜನದ ಜೊತೆ ಶೇರ್ ಮಾಡ್ಕೊತೀನಿ, ನನಗೊಳ್ಳೇದಾಗಿದೆ. ನಾವು ಹಿಂಗೆ ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಮೊದಲು ಫ್ರೆಂಡ್ಸ್ ಕೆಲವರು ನೆಗೆಟಿವ್ ಆಗಿ ಹೇಳಿದ್ರು, ದೇವಸ್ಥಾನ ಈ ಥರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅಂತಂದಾಗ, ಅಲ್ಲ ತುಂಬಾ ದುಡ್ಡು ಖರ್ಚಾಗುತ್ತೆ, ಹೋಮ ಎಲ್ಲ ಮಾಡ್ಸೋಕ್ಕೆ ಹೇಳ್ತಾರೆ ಅಂಥೇಳಿ. ನಾ ಒಂದು ಹೇಳ್ತೀನಿ ನೋಡಿ, ನೀವು ಇವಾಗ, ನಾನು ತುಂಬ ಹೆಲ್ತ್ ಪ್ರಾಬ್ಲಮ್ಸ್ ಇದ್ದಂಥವಳು, ತಿಂಗಳು ಬಂತು ಅಂದ್ರೆ 3-4 ಸಾವಿರ ಹಣ ಇಡಬೇಕಿತ್ತು ಮಾತ್ರೆಗೆ, ಕನ್ಸಲ್ಟೇಷನ್ ಫೀಸಿಗೆ ಅಂಥೇಳಿ. ಒಂದೊಂದ್ಸಲ 15 ದಿನಕ್ಕೆ, ವಾರಕ್ಕೆ ಒಂದು ಸತಿ ಎಲ್ಲ ಕನ್ಸಲ್ಟೇಷನ್ಗೆ ಹೋಗಬೇಕಿತ್ತು ಡಾಕ್ಟ್ರ್ ಹತ್ರ. ಬಟ್ ಆದರೆ ಅಲ್ಲಿ ಹೋಮ ಮಾಡ್ಸೋಕ್ಕೆ ಹೇಳಿದಾಗ ಆವಾಗ ನಮಗೆ ಒಂದು 8-10 ಸಾವಿರ ಬೇಕಾಗಿತ್ತು, ನಮಗೆ ಹೋಗಿ ಬರೋಕ್ಕೆ ಖರ್ಚು ಮತ್ತು ಅಲ್ಲಿ ಹೋಮ ಮಾಡ್ಸೋಕ್ಕೆ ಎಲ್ಲದಕ್ಕೂ. ಬಟ್ ಆದರೆ ನಮ್ಮ ಹತ್ರ ದುಡ್ಡಿರಲಿಲ್ಲ. ನಮ್ಮ ಯಜಮಾನ್ರು ಏನು ಮನಸ್ಸು ಮಾಡಿದ್ರು ಅಂತಂದರೆ, ಆಸ್ಪತ್ರೆಗೆ ಎಷ್ಟೆಲ್ಲ ಸುರಿದಿದ್ದೀನಿ ಬಿಡು, ಒಂದ್ಸತಿ ದೇವ್ರ ಪೂಜೆ ಮಾಡೋಕ್ಕಲ್ವ ಅಂಥೇಳಿ ಕಂತಿಗೆ ಅಂತ ದುಡ್ಡು ಇಸ್ಕೊಂಡು ನನಗೆ ಅಲ್ಲಿ ಹೋಮ ಮಾಡಿಸಿದ್ದವರು. ಬಟ್ ಆಮೇಲೆ ಅವತ್ತಿಂದ ನಾವು ಮಾತ್ರೆಗೆ ಮೆಡಿಸಿನ್ಸ್ಗೆ ಅಂತ ದುಡ್ಡು ಇಟ್ಟಿಲ್ವೇ ನಾವು? ನಮಗಿಷ್ಟು ಶಕ್ತಿ ಕೊಟ್ಟಿದ್ದಾನೆ ದೇವರು. ನಂಬಿಕೆ ಫ್ರೆಂಡ್ಸ್, ನಂಬಿಕೆ ಇದ್ರೆ ನೋಡಿ, ನಾ ಫೋರ್ಸ್ ಮಾಡ್ತಾಯಿಲ್ಲ, ನಿಮ್ಮ ಹಿಡ್ಕೊಂಡೋಗಿ ದಬ್ತಾ ಇಲ್ಲ ಅಲ್ಲಿ ನಾನು. ನಿಮಗೆ ನಂಬಿಕೆ ಇದ್ರೆ ನೀವು ಹೋಗಿ, ನೀವು ನೋಡಿ. ನನಗೆ ಸುಳ್ಳೇಳೋ ಅಗತ್ಯ ಇಲ್ಲ. ಅಲ್ಲಿ ಹೇಳ್ತಾ ಇರ್ತಾರೆ ಗುರುಗಳು ಅಷ್ಟೇ, ಅಂಜನ ಆಗ್ಬೇಕಾದ್ರೆ ನೀವೇನು ಕಂಡಿದ್ದೀರೋ, ನಿಮಗೆ ಈ ಪಾಪಿ ಸಮುದ್ರಕ್ಕೆ ಹೋದ್ರು ಮೊಣಕಾಲುದ್ದ ನೀರು ಅಂತಾರಲ್ಲ, ಹಾಗೆ ಮನಸ್ಸಲ್ಲಿ ಅರೇ ಬರೇ ಮನಸ್ಸು. ಕೆಲವರು ಏನು ಗೊತ್ತಾ, ಹಿಂಗೆಲ್ಲ ಮಾತಾಡ್ತೀನಿ ಅಂತ ಏನು ಅಂದ್ಕೋಬೇಡಿ ನೀವು, ತಲೆಗೆ ಕೆರ ಕೇಳ್ತಾರೆ ಅಂತಂತಾರೆ. ಅಂದರೆ ಚಪ್ಪಲಿನ ಎಲ್ಲ ಹಾಕೊಂಡು ಓಡಾಡ್ತೀವಿ, ಕಾಲಿಗೆ ಹಾಕೊಂಡು ಓಡಾಡ್ತೀವಲ್ವ? ಕೆಲವರು ಹಾಗಲ್ಲ, ತಲೆಗೇ ಕೇಳ್ತಾರೆ ಅಂತ. ಅಂಥವರೆಲ್ಲ ಆ ರೀತಿಯೆಲ್ಲ ಥಿಂಕ್ ಮಾಡೋರೆಲ್ಲ ಇರ್ತಾರೆ. ನಾನು ರಿಯಾಕ್ಟ್ ಮಾಡಬಾರ್ದು ಅಂದ್ಕೊಂಡೆ. ಬಟ್ ಪದೇ ಪದೇ ದುಡ್ಡು ತೊಗೊಂಡಿದ್ದೀರಾ ನೀವು, ಎಷ್ಟು ದುಡ್ಡು ಕೊಟ್ಟರು ನಿಮ್ಮ ವಿಡಿಯೋ ಮಾಡೋಕ್ಕೆ? ಅವ್ರು ಯಾಕೆ ಕೊಡ್ತಾರೆ? ನನ್ನ ಭಕ್ತಿ ಅದು, ನನ್ನ ಭಕ್ತಿಯಿಂದ ನಾನು ನನಗೊಳ್ಳೇದಾಗಿರೋದಕ್ಕೆ ನಾನು ಶೇರ್ ಮಾಡ್ತಾ ಇದ್ದೀನಿ. ನಿಮ್ಗೆ ಒಳ್ಳೇದಾಗಿಲ್ಲ, ನೀವು ಅದನ್ನು ಹೇಳ್ಕೊತಾ ಇದ್ದೀರಾ ಅಷ್ಟೇ. ನನಗೆ 100%, ನಾನು ಯಾವತ್ತು ಬೇಕಿದ್ರು ಹೇಳ್ತೀನಿ, ನಂಗೆ ಅಲ್ಲೋದ್ಮೇಲೆ ನನಗೆ ತುಂಬಾ ಒಳ್ಳೇದಾಗಿದೆ. ನನಗೆ ಮೆಡಿಸಿನ್ ಇಲ್ಲದೆ ಬದುಕ್ತಾ ಇದ್ದೀನಿ, ನನಗೆ ಒಂದು ಪಾಸಿಟಿವ್ ಶಕ್ತಿ ಅನ್ನೋದು ಬಂದಿದೆ. ಯಾಕೆ ಮೊನ್ನೆ ಹೋದಾಗಲೂ ಕೂಡ ನನ್ನ ಮನಸ್ಸು ಎಷ್ಟು ನಿರಾಳ ಆಯಿತು ಅಂದರೆ, ಅಲ್ಲಿ ಏನೋ ಒಂದು ಶಕ್ತಿ ಇದೆ ಫ್ರೆಂಡ್ಸ್. ಸುಮ್ಮನೆ ಅಲ್ಲ ಫ್ರೆಂಡ್ಸ್, ಅಷ್ಟು ದೊಡ್ಡ ಆಂಜನೇಯನಿಲ್ಲೋದು. ನನಗೆ ಆ ದೇವ್ರನ್ನ ನೋಡಿದ್ರೆ ಕಣ್ಣಲ್ಲಿ ನೀರು ತುಂಬಿಕೊಳ್ಳುತ್ತೆ. ಭಕ್ತಿ ಅದು, ಪ್ಯೂರ್ ಮನಸ್ಸದು. ಸುಮ್ಮನೆ ಈ ಥರ ಎಲ್ಲ ಪಾಪದ ಮಾತುಗಳನ್ನು ಹಾಡಿ ಪಾಪನ ತುಂಬ್ಕೋಬೇಡಿ ನೀವು. ನಮಗೆ ನನಗೆ ಪ್ಯೂರ್ ಆತ್ಮ ಅನ್ನೋದಿದೆ, ನನಗೆ ಒಳ್ಳೆ ಮನಸ್ಸಿದೆ, ನಾನು ಅದನ್ನು ಧೈರ್ಯವಾಗಿ ಹೇಳಬಲ್ಲೆ. ಅದಿರೋದಕ್ಕೆ ನಾನು ನಿಮ್ಮ ಹತ್ರ ಎಲ್ಲ ಬಂದು ಶೇರ್ ಮಾಡ್ಕೊಂಡಿದ್ದೆ ಹೊರತು, ನಾ ಕಳ್ಳನ ಮನಸ್ಸು ಉಳ್ಳುಳ್ಳಿಗೆ ಆ ಥರ ನನಗೇನು ಪ್ರಾಫಿಟ್ ಏನೂ ಇಲ್ಲ ಫ್ರೆಂಡ್ಸ್. ನಾನು ವಿಡಿಯೋದಲ್ಲಿ ಶೇರ್, ಯಾರಾದರೂ ಆ ಥರ ಇರೋರಿಗೆ ಹೋಗಿ, ಎಷ್ಟೋ ಜನ ಹೇಳಿದ್ದಾರೆ, ಅಕ್ಕ ಅಲ್ಲಿ ಹೋಗಿ ಬಂದಮೇಲೆ ನಮ್ಮ ಮಕ್ಕಳಿರಲಿಲ್ಲ, ಇಷ್ಟು ವರ್ಷದಿಂದ ಮಕ್ಕಳಿರಲಿಲ್ಲ. ನಾನೊಬ್ಬಳೇ ಅಲ್ಲ, ಅಲ್ಲಿ ಗುರುಗಳು ಏನು ಬಲವಂತ ಮಾಡಲ್ಲ, ನಿಮ್ಗೆ ಅಂಜನ ಕೇಳಲೇಬೇಕು ಅಂತ ಬಲವಂತ ಮಾಡಲ್ಲ. ನೀವು ಬಂದಿದ್ದೀರಾ, ದೇವ್ರ ದರ್ಶನ ಮಾಡ್ಕೊಳ್ಳಿ, ಅಲ್ಲಿ ಪ್ರಸಾದ ಇದೆ, ಹೊಟ್ಟೆ ತುಂಬ ಊಟ ಮಾಡಿ, ಅನ್ನದಾಸೋಹ ನಡೆಯುತ್ತೆ ಅಲ್ಲಿ, ಊಟ ಮಾಡಿ, ಊಟ ಮಾಡ್ಕೊಂಡು ಹೊರಡಿ ಅಂತಲೇ ಹೇಳ್ತಾರೆ. ನಂಬಿಕೆ ಇರೋರು ಕೇಳಿ, ನಂಬಿಕೆ ಇಲ್ಲ ಅಂದರೆ ಫೋರ್ಸಬಲ್ ಯಾರಿಗೂ ಕೂಡ ಅವ್ರಿಗೆ ಹೇಳಲ್ಲ ಫ್ರೆಂಡ್ಸ್.
ಅಲ್ಲಿ ಕುತ್ಕೊಂಡು ಕೇಳ್ತಿದ್ರೇ ಆ ಎಕ್ಸ್ಪೀರಿಯನ್ಸ್ ಅನುಭವ ಆದ್ರೇ ಗೊತ್ತಾಗೋದು. ಸುಮ್ಮನೆ ಎಲ್ಲೋ ಕುತ್ಕೊಂಡು ಯಾರೋ ಹೇಳಿದ್ರು ನೆಗೆಟಿವ್ ಆಗಿ ಒಬ್ಬ ಮನುಷ್ಯ ಬೆಳೀತಾನೆ ಅಂತಂದರೆ ಅದ್ರ ಸಲುವಾಗಿ ನೆಗೆಟಿವ್ ಮಾತಾಡೋರು ತುಂಬ ಜನ ಇದ್ದೇ ಇರ್ತಾರೆ ಯಾವುದೇ ಒಂದು ವಿಷಯದಲ್ಲೇ ಆಗಲಿ. ನಂಬೋದು ಬಿಡೋದು ಅದು ನಿಮ್ಮ ಬಿಟ್ಟಿದ್ದು. ಅವತ್ತು ಯಾರೊಬ್ಬರು ನೆಗೆಟಿವ್ ಆಗಿ ಮಾತಾಡ್ರು ಅಂತ ಕಟ್ಕೊಂಡು ಆ ಮಾತನ್ನು ನಂಬಿಕೊಂಡು ನಾವೇನಾದ್ರು ಸುಮ್ಮನಾಗಿರೋ, ಇವತ್ತು ಇಷ್ಟೆಲ್ಲ ಲೈಫ್ ಬದಲಾವಣೆ ಆಗೋದಕ್ಕೆ ಸಾಧ್ಯವೇ ಇರಲಿಲ್ಲ. ಇದು ನನ್ನ ಎಕ್ಸ್ಪೀರಿಯೆನ್ಸು, ನನಗೆ ಯಾರು ದುಡ್ಡು ಕಾಸು ಅನ್ನೋದೇನು ಕೊಟ್ಟಿಲ್ಲ. ಅಲ್ಲೊಂದು ಶಕ್ತಿ ಇದೆ, ನಂಬಿ ಹೋದವರು ಕೆಟ್ಟವರಿಲ್ಲ. ನಾನೊಬ್ಳೆ ಅಂತಲ್ಲ, ಅಲ್ಲಿ ಸಾವಿರಾರು ಜನ ಭಕ್ತಾದಿಗಳು ಬರ್ತಾರೆ, ಲಕ್ಷಾಂತರ ಜನ ಬರ್ತಾರೆ, ಅವರ ಅನುಭವಗಳನ್ನು ಶೇರ್ ಮಾಡ್ಕೋತಾರೆ. ನೀವು ದುಡ್ಡು ಇಸ್ಕೊಂಬಿಟ್ರೆ ಭಗವಂತ ನೋಡ್ತಿರ್ತಾರೆ ಅಲ್ವಾ ಫ್ರೆಂಡ್ಸ್? ನಿಮ್ಗೆ ಗೊತ್ತು, ನನ್ನ ವೀವರ್ಸ್ ಗೊತ್ತು, ನೀವು ಯಾರೋ ಒಬ್ಬರು ಇಬ್ಬರು ಬಂದ್ಬಿಟ್ಟು ಈ ಥರ ಕೆಟ್ಟದಾಗೆಲ್ಲ ಕಮೆಂಟ್ ಮಾಡಿದರೆ ಅದು ನಿಮಗೆ ಪಾಪ ಕರ್ಮ ಅನ್ನೋದೆಲ್ಲ ನಿಮಗೆ, ನಿಮ್ಮ ಮನಸ್ಸು ಸರಿ ಇಲ್ಲ ಅಷ್ಟೇ. ನನ್ನ ಮನಸ್ಸು ಸ್ವಚ್ಛವಾಗಿದೆ, ನಾನು ಶುದ್ಧವಾಗಿದೆ, ಪರಿಶುದ್ಧವಾಗಿದೆ. ನಂಗೆ ಆ ಭಗವಂತ ನೋಡಿದ್ರೇ ಕಣ್ಣಲ್ಲಿ ನೀರು ತುಂಬಿಕೊಳ್ಳುತ್ತೆ. ನಾನು ಭಕ್ತಿಯಿಂದ ಭಗವಂತನ ಅಷ್ಟು ಇಷ್ಟಪಡ್ತೀನಿ. ನಾನು ಬೆಳಗ್ಗೆ ಎದ್ದಾಗ ಕಣ್ಣು ಬಿಡೋಕ್ಕೆ ಮುಂಚೆ ನಾನು ನೆನೆಯೋದೇ ಆ ದೇವ್ರನ್ನ. ಮನೇಲಿ ದೀಪ ಹಚ್ಬೇಕಾದ್ರೆ ಆ ದೇವ್ರನ್ನ ನೆನಿತೀನಿ. ನನಗೆ ಅಷ್ಟು ಒಳ್ಳೇದು ಮಾಡಿದ್ದೆ, ನಾನು ಅದನ್ನು ಶೇರ್ ಮಾಡಿದ್ದೀನಿ. ನಿಮಗೆ ಅದು ಏನೋ ಗೊತ್ತಿಲ್ಲ, ಅದು ನಿಮ್ಮ ಕರ್ಮ. ಅದು ನೀವು ಇಲ್ಲಿ ಕಮೆಂಟ್ ಮಾಡಿದ್ರಿ ಅಂತ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ನಾನು ಅವತ್ತು ಅದೇ ಮಾತಾಡಿದರೆ, ಚಾನಲ್ ಸ್ಟಾರ್ಟ್ ಮಾಡಿದಾಗೂ ಅದೇ ಮಾತಾಡಿದ್ದೆ, ಮೊನ್ನೆನೂ ಅದು ಹೇಳಿದ್ದೀನಿ, ಮುಂದೆ ಕೂಡ ಅದು ಹೇಳಿದ್ದೀನಿ. ಅಲ್ಲೇನೋ ಒಂದು ಶಕ್ತಿ ಇದೆ. ಭಗವಂತ ಆಂಜನೇಯ ಸ್ವಾಮಿ ಶನೇಶ್ವರ ಸ್ವಾಮಿ ನೆಲೆಸಿದಾರೆ ಅಲ್ಲಿ. ಅಷ್ಟು ಅದ್ಭುತವಾದ ಶಕ್ತಿ ಇದೆ, ಅದು ಎಕ್ಸ್ಪೀರಿಯೆನ್ಸ್ ಅನುಭವ ಆದವರಿಗೆ ಗೊತ್ತು. ನೆಲ ನಂಬಲಾರ್ದವ್ರು ಅಂತ ಹೇಳಿದ್ನಲ್ಲ, ಯಾವುದನ್ನು ನಂಬಿಕೆನೇ ಇರಲ್ಲ ಅವ್ರಿಗೆ ಜೀವನದಲ್ಲಿ, ನಂಬಿಕೆ ಇಲ್ಲದೆ ಜೀವನನೇ ಇಲ್ಲ ಅಂತಲೇ ಗೊತ್ತಿಲ್ಲ ಅವರಿಗೆ. ಸೊ ತಲೆ ಕೆಡಿಸ್ಕೊಳ್ಳಲ್ಲ, ರಿಮೂವ್ ಮಾಡಾಕ್ತೆ ಕಮೆಂಟ್ಸನ್ನು. ನನ್ನ ವ್ಯೂವರ್ಸ್ ಕೇಳಕ್ಕೆ ಕೊಟ್ಟಿದ್ದು ಈ ವಿಡಿಯೋದಲ್ಲಿ, ನಾನು ಫೇಕ್ ಹೇಳಿಲ್ಲ ಫ್ರೆಂಡ್ಸ್, ಸುಳ್ಳು ಹೇಳಿಲ್ಲ ನಿಮ್ಮ ಹತ್ರ. ಅವತ್ತು ಅದು ಹೇಳಿದ್ದೀನಿ, ಇವತ್ತು ಅದು ಹೇಳ್ತಿದ್ದೀನಿ, ಮುಂದೆ ಕೂಡ ಅದೇ ಹೇಳ್ತೀನಿ. ಸೊ ಕಮೆಂಟ್ಸನ್ನು ನೋಡಿಬಿಟ್ಟು ಒಬ್ಬರು ಯೂಟ್ಯೂಬರ್ನ ಜಡ್ಜ್ ಮಾಡೋಕ್ಕೆ ಹೋಗಬೇಡಿ ನೀವು. ನಾನು ನೆನ್ನೆ ಮೊನ್ನೆಯಿಂದ ಅಂತಲ್ಲ, ಸೆಪ್ಟೆಂಬರ್ ನಾನು ಯೂಟ್ಯೂಬಿಗೆ ಬಂದು 2 ವರ್ಷ ಆಯಿತು. 2 ವರ್ಷದಿಂದ ನಾನು ನೋಡಿರೋರು ಗೊತ್ತಿರುತ್ತೆ ನಾನೇನು ಅಂತ. ಪದೇ ಪದೇ ಪ್ರೂವ್ ಮಾಡ್ಕೊಳ್ಳೋ ಅಗತ್ಯನೂ ಇಲ್ಲ, ನನಗೆ ಅವಶ್ಯಕತೆಯೂ ಇಲ್ಲ. ನಮ್ಮನ್ನು ನಂಬಿ ಯಾರು ವಿಡಿಯೋ ನೋಡ್ತಿರ್ತಾರೋ ಅವ್ರು 4 ಜನಕ್ಕೆ ಒಳ್ಳೆಯದಾದ್ರೆ ಸಾಕು, ನನಗೆ ಒಳ್ಳೆಯದಾಗಿದೆ, ನನ್ನ ವೀವರ್ಸ್ಗೆ ಒಳ್ಳೆಯದಾಗಲಿ. ಎಷ್ಟೋ ಜನ ಅಕ್ಕ ಡಿಪ್ರೆಷನಲ್ಲಿದ್ದೀನಿ, ಖಿನ್ನತೆಯಲ್ಲಿದ್ದೀನಿ, ಸತ್ತೋಗ್ಬಿಡೋಣ ಅನ್ಸುತ್ತಕ್ಕ ಅಂತೇಳಿ ಎಷ್ಟು ಕಮೆಂಟ್ಗಳು ಹಾಕ್ತಿರ್ತಾರೆ ಗೊತ್ತಾ? ನನ್ನಂಗೆ ಅವ್ರಿಗೂ ಬದುಕೋಕ್ಕೊಂದು ಅವಕಾಶ ಸಿಗಲಿ ಅಂತಂದ್ಬಿಟ್ಟು ನಾನು ವಿಡಿಯೋದಲ್ಲಿ ಓಪನ್ನಾಗಿ ಹೇಳೋದು. ಯಾರು ಕೂಡ ಪಬ್ಲಿಕಲ್ಲಿ ಬಂದುಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ನಾವು ಉಚ್ಚಿ ಆಗಿದ್ದೆ, ನಾನು ತಿಕ್ಲಿ ಆಗಿದ್ದೆ, ನನ್ನ ತಲೆ ಅಂಕೆಟ್ಟಿತ್ತು, ನಾನು 4 ಜನದ ಮುಂದೆ ಮಾತಾಡೋ ಧೈರ್ಯ ಇರಲಿಲ್ಲ ಫ್ರೆಂಡ್ಸ್, ನನ್ನ ಮುಖ ನೋಡಿದ್ರೆ ಕಂಡು ನನ್ನ ಫೇಸ್ ಎಕ್ಸ್ಪ್ರೆಷನ್ ಹಂಗೆ ಇರ್ತಿತ್ತು, ನನ್ನ ನೋಡಿದರೆ ಕಂಡುಹಿಡಿತಿದ್ರು ಇನ್ನು ಹಿಂಗೇನೋ ಪ್ರಾಬ್ಲಮ್ ಇದೆ ಅಮ್ಮ ಅಂತೇಳಿ ಅಂತಿದ್ರು. ಬಟ್ ಇವತ್ತು ಇಷ್ಟೆಲ್ಲ ಮಾಡ್ತಿದ್ದೀನಿ, ವಿತೌಟ್ ಮೆಡಿಸಿನ್ಸ್ ಬದುಕ್ತಿದ್ದೀನಿ ಅಂದರೆ ಶಕ್ತಿ ಇಲ್ವಾ? ನೀವೇ ಲೆಕ್ಕ ಹಾಕಿ. ನಂತರ ಸಾವಿರಾರು ಜನ, ಲಕ್ಷಾಂತರ ಜನ ಹಳೆ ವಿಡಿಯೋಗಳನ್ನೇ ನೋಡಿ ಅವರೇ ಹೇಳಿದ್ದಾರೆ. ಆ ವಿಡಿಯೋಗಳನ್ನೆಲ್ಲ ನೋಡಿಕೊಂಡೆ ನಾನು ಅಲ್ಲಿಗೆ ಹೋಗಿದ್ದು. ನನಗೆ ಒಳ್ಳೆಯದಾಗಿದೆ. ಯಾರ್ಯಾರ್ದೋ ನೆಗೆಟಿವ್ ಆಗಿ ಮಾತಾಡ್ತಾರೆ ಅಂತೇಳಿ ತಲೆ ಕೆಡಿಸ್ಕೋಬೇಡಿ. ನಿಮ್ಗೆ ಒಳ್ಳೇದಾಗಬೇಕಾ ನಿಮ್ಗೆ ನಂಬಿಕೆ ಇದೆಯಾ, ನೀವು ಹೋಗಿ. ಫೋರ್ಸಬಲಿನೂ ನಾನು ಹೇಳ್ತಾ ಇಲ್ಲ ಇದನ್ನು, ನಿಮಗೆ ನಂಬಿಕೆ ಇದೆಯಾ ನೀವು ಹೋಗಿ, ಒಳ್ಳೇದಾಗುತ್ತೆ. ಸೊ ನಂಬಿಕೆನೇ ಶಕ್ತಿ. ಎಲ್ರಿಗೂ ಆಂಜನೇಯ ಸ್ವಾಮಿ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ನಾನು ಬ್ಯಾಕ್ ಟು ಬ್ಯಾಕ್ ವಿಡಿಯೋಸ್ನ ಹಾಕ್ತಾಯಿದ್ದೀನಿ. ಆರೋಗ್ಯಕ್ಕೆ ಸಂಬಂಧಿಸಿರುವಂಥ ವಿಡಿಯೋಗಳು, ಹೋಮ್ ರೆಮಿಡೀಸ್, ನಾನು ಶೇರ್ ಮಾಡೋವಂಥ ಹೋಮ್ ರೆಮಿಡೀಸ್ ಆದಷ್ಟು ಸೇಫೆಸ್ಟ್ ಆಗಿರುತ್ತೆ ಮತ್ತು ತುಂಬಾ ಯೂಸ್ಫುಲ್ ಆಗಿರುತ್ತೆ. ಎಲ್ಲ ವಿಡಿಯೋಗಳನ್ನು ನೋಡಿ ಈ ಸಿಂಪಲ್ ಗೃಹಿಣಿ ಇಂದುಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಖುಷಿ ಖುಷಿಯಾಗಿರಿ, ನಗ್ನಗ್ತಾ ಇರಿ, ಇರೋದೊಂದೇ ಜೀವನ, ಹೊಟ್ಟೆ ತುಂಬ ಊಟ ಮಾಡಿ, ಕಣ್ ತುಂಬ ನಿದ್ದೆ ಮಾಡಿ, ಆಂಜನೇಯ ಸ್ವಾಮಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ಜೈ ಆಂಜನೇಯ. ತಮ್ಮೆಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು ಸೋ ಮಚ್.